ನೇಪಾಳದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್‌ಶಿಪ್‌ನಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ನಗರದ ವಿದ್ಯಾರ್ಥಿಗಳು ವಿಜೇತರಾಗಿದ್ದು ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಕಡ್ಪೊಂಡು ನೇಪಾಳದಲ್ಲಿ ನಡೆದ ಇಂಟರ್‌ನ್ಯಾಷನಲ್ ಕರಾಟೆ ಚಾಂಪಿಯನ್‌ಶಿಪ್‌ನಲ್ಲಿ ಅಥಣಿ ನಗರದ ವಿದ್ಯಾರ್ಥಿಗಳಾದ ಪ್ರಥಮ ಸ್ಥಾನದಲ್ಲಿ ಜೀವನ್ ಲೋನಾರೆ ಗೋಲ್ಡ್ ಮತ್ತು ಸಿಲ್ವರ್, ದ್ವಿತೀಯ ಸ್ಥಾನದಲ್ಲಿ ಪ್ರಥಮ ಚೋರ್ಕೆ ಗೋಲ್ಡ್, तृतीय स्थानदल्ली ओंकार चोरके कंचिन पदक गेद्दु अथणि नगर के आगमिसिद विद्यार्थिगळन्न पालकरिंद नगर गण्यरिंद शिक्षकरिंद विजृंभणेयिंद स्वागतिसलायितु. इदे वेळे मातनाडिद कराटे शिक्षक प्रथम होनकांडी अवरु प्रतियोबरू कराटेयन्न कड्डायवागि कलितागा का मात्र तन्नन्नु तावु रक्षिसिकोळ्ळलु साध्यवागुत्तदे एंदरु. नम संस्थेली नमर स्टूडेंट देश बिटो बेरे देश नेपाल होगी गोल्ड मेडलिस्ट बंद नमें तुम खुशी आती है. मत और पेरेंट्स कूड़ा सपोर्टर तुम यु खर्चा पर्वा अंतर कल्सर नम जो ना तुम कष्टपूल मत गोल्ड मेडल जीवन लोनारे गोल्ड मेडल तक मत प्रथम चोर्गे गोल्ड मेडल आमले ओंकार चोर्गे थर्ड मेडल तक तुम खुशी आगे सर नन के आत्मीय हूँ ಈ ತರ ಒಂದು ದೇಶ ಬಿಟ್ಟು ದೇಶಕ್ಕೆ ಹೋಗಿ ಗೋಲ್ಡ್ ಮೆಡಲ್ ತಗೊಂಡಿರೋದು ಅದು ತುಂಬಾ ನನಗೆ ಹೆಮ್ಮೆ ಆಗ್ತಿದೆ ಸರ್. ನನ್ನ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಸರ್. ಕರಾಟೆ ಬಗ್ಗೆ ಏನು ಹೇಳ್ತೀರಿ ಸರ್? ಕರಾಟೆಯನ್ನ ಯಾಕೆ ಕಲಿಬೇಕು? ಅದು ಫಿಸಿಕಲ್ ಫಿಟ್ನೆಸ್ ಆಗಿ ಇರ್ತಾರೆ ಸರ್. ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗ್ತದ ಹಾಗೆ ಪೇರೆಂಟ್ಸ್ ಇದು ಫಿಸಿಕಲ್ ಫಿಟ್ನೆಸ್ ಗೆ ಅಷ್ಟು ಸಪೋರ್ಟ್ ಮಾಡ್ಲಿ, ಸ್ಪೋರ್ಟ್ಸ್ ಬಗ್ಗೆ ಅದು ಸಪೋರ್ಟ್ ಮಾಡ್ಲಿ ಅಂತ ಹೇಳ್ತಾ ನಾನು ಇಷ್ಟ ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಶಿಕ್ಷಣ ಪ್ರೇಮಿಗಳಾದ ಸದಾಶಿವ ಚಿಕ್ಕಟ್ಟಿ ಅವರು ಮಾತನಾಡಿ ಕ್ರೀಡೆಗಳಲ್ಲಿ ಅತ್ಯುತ್ತಮ ಕ್ರೀಡೆ ಹಾಗೂ ಕ್ರೀಡೆಗಳ ಮುಖಾಂತರ ಶರೀರವನ್ನು ಅಭಿವೃದ್ಧಿಗೊಳಿಸುವ ಕ್ರೀಡೆ ಅಂದ್ರೆ ಅದು ಕರಾಟೆ ಎಂದು ಹೇಳಿದರು. ಒಂದು ದೇಶಕ್ಕೆ ಹೋಗಿ ಕಟ್ಮಂಡು ಅನ್ನೋ ಒಂದು ರಾಜ್ಯದಲ್ಲಿ ನೇಪಾಳ ಅಂತ ಒಂದು ದೇಶಕ್ಕೆ ಹೋಗಿ ನಮ್ಮ ತಾಲೂಕಿನ ಒಂದು ಮೂರು ಹುಡುಗರು ಗೋಲ್ಡ್ ಮೆಡಲ್ ತಗೊಂಡು ಬಂದಿದ್ದಾರೆ ಕರಾಟೆಯಲ್ಲಿ ಅಂತ ಹೇಳಾಕ ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ವಿಷಯ. ಯಾಕೆ ಅಂತಂದ್ರೆ ಈ ಸಣ್ಣ ಹುಡುಗರು ಹೋಗಿ ನಮ್ಮ ದೇಶದಿಂದ ಒಂದು ಪ್ರತಿನಿಧಿಸಿ ಅಲ್ಲಿ ಹೋಗಿ ನಮ್ಮ ದೇಶದ ಭಾವುಟವನ್ನು ಹಿಡ್ಕೊಂಡು ಒಂದು ಪ್ರಶಸ್ತಿಯನ್ನು ತಗೊಂಡು ಬರ್ತಾರೆ ಅಂತಂದ್ರೆ ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ವಿಷಯ ಅಂತ ಹೇಳಾಕ ಇಷ್ಟಪಡ್ತಾ ಇದ್ದೀನಿ. ಎರಡನೇದಾಗಿ ಇದಕ್ಕೆ ಕೋಚ್ ಕೊಟ್ಟಿರತಕ್ಕಂತ ನಮ್ಮ ಪ್ರೀತಂ ಹೊರಕಂಡೆ ಸರ್ ಆಗಿರಬಹುದು ಬಹಳ ಅಚ್ಚುಕಟ್ಟಾಗಿ ಆ ಮಕ್ಕಳನ್ನು ಇಲ್ಲಿ ರೆಡಿ ಮಾಡಿ ನಮ್ಮ ದೇಶದ ತ್ರೋ ಆಗಿ ಅವರನ್ನು ಅಲ್ಲಿ ನೇಪಾಳಕ್ಕೆ ಕರ್ಕೊಂಡು ಹೋಗಿ ಆ ಕರಾಟೆಯಲ್ಲಿ ಭಾಗವಹಿಸಿದರಲ್ಲ ಅವರಿಗೆ ಕೂಡ ನಾವು ಈ ತಾಲೂಕು ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಯಾಕಂದ್ರೆ ಒಂದು ಮಗುವಿನಲ್ಲಿ ಇರತಕ್ಕಂತ ಪ್ರತಿಭೆಯನ್ನು ಒಬ್ಬರು ಸರ್ ಆಗಿ ಗುರುತಿಸಿ ಒಂದು ದೇಶಕ್ಕೆ ಕರಾಟೆಯನ್ನು ಆಡಿಸ್ತಾರೆ ಅಂದ್ರೆ ಇದಕ್ಕೆ ಹೆಮ್ಮೆ ವಿಷಯ ಮತ್ತೊಂದಿಲ್ಲ. ನಾವಿಲ್ಲಿ ಹೇಳಬೇಕಾಗಿರ್ತದಂದ್ರೆ ಪಾಲಕರು ಬಹಳ ಇದರಾಗಿ ಇಂಪಾರ್ಟೆಂಟ್ ಆಗ್ತಾರೆ. ಈಗ ನಮ್ಮ ಶಾಲೆಯಲ್ಲಿ ಒಂದು ಹುಡುಗ ಜೀವನ ಲೋಳಾನೆ ಅಂತ ಹೇಳಿ ಹುಡುಗ ಅವರ ಪೇರೆಂಟ್ಸ್ ಎಷ್ಟು ಹೆಮ್ಮೆ ಪಡಬೇಕು ಅಂತ ಹೇಳಿದ್ರೆ ಅವನು ಕೇವಲ ಮೂರನೇತೆ ವಯಸ್ಸಿನಲ್ಲಿ ಇವತ್ತು ನೇಪಾಳಕ್ಕೆ ಹೋಗಿ ಕರಾಟೆಯನ್ನು ಆಡಿ ಬರ್ತಾನೆ ಅಂತಂದ್ರೆ ಇದಕ್ಕಿಂತ ಮಿಗಿಲಾಗಿ ನಮ್ಮ ತಾಲೂಕಿಗೆ ಬೇರೆ ಸೌಭಾಗ್ಯ ಇಲ್ಲ ಅಂತ. ಈ ಸಂದರ್ಭದಲ್ಲಿ ನೇಪಾಳದಲ್ಲಿ ನಡೆದ ಕರಾಟೆ ಸ್ಪರ್ಧೆಯಲ್ಲಿ ಪದಕ ಗೆದ್ದ ವಿದ್ಯಾರ್ಥಿಗಳ ಪೋಷಕರು, ಸಂಬಂಧಿಕರು, ಶಿಕ್ಷಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ.